push till I get up. Time is barely on our side. I don't wanna waste what's left. The storms we chase are leading us. Hi, hello friends. Good morning, everyone. Welcome to All in One Kannada YouTube channel. सो एलू हेगिदीर नानू सूपर आगे सो वन टू थ्री डेस हेल्ताे सो वन फंक्षन होता नानूतनी पाप आलरेडी अल्ते नोड़ता सो नन हस्बैंड ड्यूटी है बरक अंतर सो हाँ नानू पाप इबरे हाँ इवग पटापट बस हिडकु ना अड्रेस बेग सकते सो बसलू कूड़ा जास्ती है इले इट्स ओके फ्रेंडशिप तुम मुख्य अल्वा बंद ना कोलीगु मत ना फ्रेंडू कूड़ा हाँ सो पर्चय अल मोड़ी ना निगे सो बनी बेबी ओडबिड़ व्लॉग इतना गल दय लाइक शेर कमेंट यार ना चाहिए सब्सक्राइब आगदे वाच मीरागे हम सब्सक्राइब आगे सो नो गुंड ननकोस्क चपली तक नान सो तुम सिंपल मेकअप आगदी जास्ति ग्रैंड सो इष्ट आयतंद्रे ओंदु लाइक कोडि सो बनि इवाग पटापट अंत होग्बिडोण नोडि कालिगे चप्पली कूड हाकिस्तान अवनु नंगे सो फ्रेंड्स मेकअप एल्ल हेगे कण्ता इदे अंत हेळ्तो नंगे कमेंट अल्ली तिळिसि गुंडु गुंडु कूड चेन्नागि रेडी आगिद्दाने जीन्स एल्ल हाकोंडवनु सो अवनिगे इवाग निद्दे टाइम हागागि स्वल्प कण्णिगे अंत ऐते नानु इवाग एत्कोंडु होगि अष्टरल्लि बिसिलल्लि नंगे नीर उड़ताने सो होगा मन बेग बेग टाइम होते सो अलोद मेले आ मन हिंग मत ना कोलीग यार यार मन गृह प्रवेश फुल इंट्रोडक्शन मोड़ी सो दयु ना व्लॉग सपोर्ट सब्सक्राइब सो बनी हेलो गाइस वेलकम बैक सो नानीव आटोगने हिड़ू होता नन मग बेरे मलकोबिट साकते मैं बसलू इवन मलगिदू बेगे ब्रेक्फास्ट नानून फास्टिंगल केस जास्ती ओडता सो इव कॉल के करेक्ट अड्रेसल बर्ता बनी अंतर सो नानीव अदे अड्रेसल होता मन हेगे ऐनोम जो नान शेर मीनि दयवे वीडियो इश लाइक फुल इले फुल ग्रीनिश आगे सो आलमोस्ट आता है मन अब मलकोबिटे उसीडंग आता है नन के ओके अल्ती ना निम जो ड्रेस कौतनी नन मग बेरे मलकोबिट आता बट बंदी ऐन गिवअप सो होता है सो इवंतु सोशल मीडिया बंद मेले निम्ह तोर्सकोस्कर नानू आक्टिव ईर नान नन हस्बैंड ईर नान बर्तने बिड़ी तुम कंफर्ट जोनल बट इवग नोड़ता ओवेनोस्कर नानू नानू आक्टिव इटकी सो अद खुशी सो सिण निम जो मतलब ना सो फ्रेंड्स ओ माय गॉड साकु निजवा हाफ एन अवर नड़ी सो नन जो ನನ್ನ ಫ್ರೆಂಡ್ಸ್ ಅನ್ನ ತರದಲ್ಲೇ ಸಿಕ್ಕಿದ್ರು ಅಂದವೆ ಬರಬೇಕಾದ್ರೆ ಸೊ ನನ್ನ ಮಗ ನೋಡಿ ಈ ಟೈಮ್ಲಿ ಸರಿಯಾಗಿ ಕೈ ಕೊಟ್ಟ ಅಲ್ಲೋ ಕುತ್ಕೊಳ್ಳೆ ತಡ ಪಟ್ಟನೆ ಎದ್ದು ಬಿಡ್ತಾನೆ ಸೊ ಅಂತ ಕೆಲಸ ಮಾಡ್ತಾನೆ ಅವನು ಸೊ ಇವರು ಕೂಡ ನಾನು ಪ್ರಜ್ವಾ ಸ್ಕೂಲ್ ವರ್ಕ್ ಮಾಡ್ತಾ ಇದ್ದಲ್ಲ ಬಿಟ್ ಮೇಲೆ ನನ್ನ ಪ್ಲೇಸ್ ಅಲ್ಲಿ ಬಂದಿದ್ದಂತೆ ವರ್ಕ್ ಮಾಡಿದ್ರು ಅಂತ ಅವರು ಕೂಡ ಸೊ ಅವರು ಅಂದವೆ ಸಿಕ್ಕಿದ್ರು ನನಗೆ ಸೊ ಕಷ್ಟ ಅಂದಾಗ ಇಂತ ಒಳ್ಳೆ ಫ್ರೆಂಡ್ ಇದ್ರೆ ಸಾಕು ರೀ ಇನ್ನೇನು ಬೇಕಾಗಿಲ್ಲ ಅಷ್ಟು ಒಳ್ಳೆವರು ಅವರು ಗೈಸ್ ನೋಡ್ತಾ ಇದ್ದೀರಲ್ಲ ಅಂತೂ ಇಂತೂ ಬಂದ್ವಿ ಹಲೋ ಗೈಸ್ ಅಂತೂ ಇಂತೂ ಮನೆಗೆ ಬಂದ್ವಿ ತಲುಪಿದ್ವಿ ನಾನು ನನ್ನ ಮಗ ಅಂತ ಫುಲ್ ರೆಡ್ ರೆಡ್ ಆಗಿಬಿಟ್ಟಿದೀವಿ ಯಾಕಂದ್ರೆ ಅಷ್ಟು ಬಿಸಿಲು ಇತ್ತಿಲ್ಲಲ್ಲ ಸೊ ಮನೆ ತೋರಿಸ್ತೀನಿ ಬನ್ನಿ ನಿಮಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇದೆ ಮನೆ ಸೊ ಸುತ್ತ ಗ್ರಿಲ್ ವರ್ಕ್ ಮಾಡ್ಸಿದ್ದಾರೆ ಫ್ಲೋರ್ಗೆ ಈ ಥರ ಟೈಲ್ಸ್ ಎಲ್ಲ ಹಾಕ್ಸಿದ್ದಾರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮಾತ್ರ ಸೊ ನನ್ನ ಮನಸಲ್ಲಿ ಈ ಥರ ನಾವು ಯಾವಾಗ ಎಷ್ಟು ಬೇಗ ಒಂದು ನಮ್ಮದು ಅಂತ ಒಂದು ಮನೆ ಮಾಡ್ಕೊತೀವೋ ಅಂತ ಅನ್ನಿಸ್ತಾ ಇತ್ತು ಸೊ ನನಗೆ ಈ ಎಂಟ್ರೆನ್ಸಲ್ಲಿ ಹಾಕಿದಾರಲ್ಲ ಇದು ಬಾಗಿಲು ಇದು ಮತ್ತೆ ಹೊಸಲು ಏನಿದೆ ಇದು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಒಳ್ಳೆ ವುಡ್ ಹಾಕಿಸಿ ಮಾಡಿಸಿದ್ದಾರೆ ಸೊ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಿಗೆ ದೇವ್ರ ಮನೆ ಇದೆ
ಸೊ ನೋಡ್ತಾ ಇದ್ರಲ್ಲ ದೇವ್ರ ಮನೆಯೂ ಕೂಡ ಅಷ್ಟೇ ಫುಲ್ ವುಡ್ ವರ್ಕಲ್ಲಿ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರ ಮನೇನ ಸೊ ಫ್ರೆಂಡ್ಸ್ ನಾನು ಇಲ್ಲೊಬ್ಬರನ್ನು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದಾರಲ್ಲ ಗ್ರೀನ್ ಕಲರ್ ಗ್ರೀನ್ ಆ್ಯಂಡ್ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ಇದ್ದಾರಲ್ಲ ಇವರು ಸೊ ಇವರು ನಿಜವಾಗ್ಲೂ ಕೂಡ ಹೇಳಬೇಕಂದ್ರೆ ನನಗೆ ತುಂಬ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ತುಂಬ ಸುಸ್ತಾಗ್ಬಿಟ್ಟಿತ್ತು ಪಾಪ ಎತ್ಕೊಂಬರ್ಷ ಒಂದೂವರೆಯಿಂದ 2 ಕಿಲೋಮೀಟರ್ ದೂರ ಅದು ಸಾಕಾಗೋಯಿತು ಸೊ ನಮ್ಮ ಕಷ್ಟಕ್ಕೆ ನಮ್ಮ ಸಂಬಂಧಿಕರೇ ಆಗಬೇಕಾಗಿಲ್ಲ ಸೊ ಈ ಥರದವ್ರು ಒಬ್ಬರು ಇದ್ದರೆ ಸಾಕು ರೀ ನಿಜವಲ್ಲಿ ಇಂಥ ಸಿಟೀಲಿ ಇಂಥವರು ಇದ್ದಾರೆ ಅಂದರೆ ನಿಜ ಶಾಕ್ ಆಯ್ತಿತ್ತು ನಿಜವಲ್ಲ ನನಗಂತೂ ದೇವ್ರ ಥರ ಬಂದರು ನನ್ನ ಬ್ಯಾಗು ಮತ್ತು ಪಾಪನೂ ಕೂಡ ಎತ್ಕೊತೀನಿ ಅಂತೆಲ್ಲ ತುಂಬ ಇದು ಮಾಡಿದ್ರು ತುಂಬ ಖುಷಿಯಾಯಿತು ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿದೆ ಕಿಚನ್ನು ತುಂಬ ಚೆನ್ನಾಗಿದೆ ವುಡ್ಡು ಫಿನಿಷಿಂಗ್ ಇದೆ ಆ ಕ್ಲೋಸ್ ಮಾಡೋಂಥ ಕ್ಯಾಬಿಂದು ಡೋರ್ಗಳೆಲ್ಲ ಸೊ ಚೆನ್ನಾಗಿ ಮಾಡಿಸಿದ್ರು ಮಾತ್ರ ಹೋಮ ಮಾಡಿಸಿದ್ರು ಮತ್ತು ಇಲ್ಲಿ ನೋಡ್ತಾ ಇದ್ರಲ್ಲ ಸೊ ವೈಟ್ ಶರ್ಟ್ ಹಾಕ್ಕೊಂಡಿದ್ದಾರೆ ಇವರೇ ಶಾರದಾ ಮೇಡಮ್ ಇದ್ದಾರಲ್ಲ ಅವರ ಹಸ್ಬೆಂಡು ಸೊ ನೋಡ್ತಾ ಇದ್ದೀರಲ್ಲ ಸೊ ನಿಯರ್ ಬೈ ಇದನ್ನು ಕಟ್ಸೋಕ್ಕೆ 23 ಲಕ್ಷ ಆಗಿದೆಯಂತೆ ನನಗಂತೂ ಶಾಕ್ ಆಗೋಯಿತು ನೋಡಿ ವಾರ್ಡ್ರೋಬ್ದೆಲ್ಲ ಫುಲ್ಲು ವುಡ್ಡು ಫಿನಿಷಿಂಗ್ ಥರ ಇದೆ ಅಂದರೆ ಡಿಸೈನು ತುಂಬ ಚೆನ್ನಾಗಿತ್ತು ಸೊ ಅದೇ ರೀತಿ ನನಗೆ ಬಾತ್ರೂಮ್ ಇಷ್ಟ ಆಯಿತು ಯಾಕಂದರೆ ಎಲ್ಲೋದ್ರೂ ಕೂಡ ಬಾತ್ರೂಮ್ ಚಿಕ್ಕ ಮಾಡಿಬಿಟ್ಟಿರ್ತಾರೆ ಇವರು ತುಂಬ ದೊಡ್ಡದಾಗಿ ಇಟ್ಟಿದ್ರು ಬಾತ್ರೂಮ್ ಹತ್ರ ಸೊ ಚೆನ್ನಾಗಿತ್ತು ಬಾತ್ರೂಮು ಸೊ ನೋಡ್ತಾ ಇದ್ರಲ್ಲ ಏನಪ್ಪ ಅಂತ ಅನ್ಕೊಂಡೆ ಮಗ ಇವನು 4 ಇಯರ್ಸ್ ಅನ್ಸುತ್ತೆ ಸೊ ನೀರು ಕುಡಿತಾ ಇದ್ದಾನೆ ಅವನು ಸೊ ಇದು ಮಗಳು ಚಂದನ ಅಂತ ಹೇಳ್ಬಿಟ್ಟು ನನ್ನ ಮಗ ಹೊಟ್ಟಿಸ್ಬಿಟ್ಟಿತ್ತವನಿಗೆ ಸೊ ಲಾಡು ತಿಂತಾ ಇದ್ದ ಇಸ್ಕೊಂಡು ಓ ಮೈ ಗಾಡ್ ಅಡುಗೆ ಊಟ ಅಂತೂ ಹೆಂಗಿತ್ತು ಅಂತ ಹೇಳ್ಬೇಡಿ ಕಣ್ರಿ ನಿಜವಾಗ್ಲೂ ನಾನೇನು ನನ್ನ ಫ್ರೆಂಡ್ ಮನೆದು ಅಂತ ನಾನು ನಿಜವಾಗ್ಲೂ ಇದನ್ನು ಸುಳ್ಳು ಹೇಳ್ತಾರಲ್ಲ ಆ ಥರ ಹೇಳ್ತಾ ಇಲ್ಲ ಪಕ್ಕ ಹಳ್ಳಿ ಥರದ ಊಟ ಮಾಡಿಸಿದ್ರು ನಮ್ಗೆ ಎಷ್ಟು ಬೇಕಷ್ಟು ಲಿಮಿಟ್ ಆಫ್ ಫುಡ್ ಹಾಕ್ತಿದ್ರು ನಂದಂತೂ ತಟ್ಟೆ ಲಾಸ್ಟಿಗೆ ಒಂದು ಚೂರು ಕೂಡ ಒಂದು ಅಗ್ಳು ಅನ್ನ ಉಳಿದಿರಲ್ಲ ಅಷ್ಟು ನೀಟಾಗಿ ಖಾಲಿ ಮಾಡಿದ್ದೆ ಶಾವಿಗೆ ಪಾಯಸ ಬಜ್ಜಿ ಹಪ್ಪಳ ಲಾಡು ಬೀನ್ಸ್ ಪಲ್ಯ ಕೋಸಂಬರಿ ಉಪ್ಪಿನಕಾಯಿ ಪೂರಿ ಮತ್ತು ಚೆನ್ನಾದಲ್ದು ಮಸಾಲ ಮಾಡಿದರು ಸಖತ್ ಯಮ್ಮಿಯಾಗಿ ಮಾಡಿಸಿದ್ರು ನನಗೆ ಶಾಕ್ ಆಯಿತು ಒಂದು ತುತ್ತು ಅನ್ನ ಕೂಡ ನಾನು ಬಿಟ್ಟಿರಲಿಲ್ಲ ನನ್ನ ಒಂದು ಎಲೆಯಲ್ಲಿ ನಂದು ಅಂತಲ್ಲ ಆಲ್ಮೋಸ್ಟ್ ಯಾರೂ ಕೂಡ ಊಟ ವೇಸ್ಟ್ ಮಾಡಿರಲಿಲ್ಲ ರೀ ಸೊ ನೋಡ್ತಾ ಇರಲ್ಲ ಪಲಾವ್ ಮಾಡಿಸಿದ್ರು ಇದಕ್ಕೆಲ್ಲ ಕೆಲವೊಂದು ಕಡೆ ನಾವು ತಿಂತೀವಿ ಎಣ್ಣೆ ಜಾಸ್ತಿ ಮತ್ತು ಅದು ಫ್ಲೇವರ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಒಂಥರ ತಿನ್ನೋಕ್ಕಾಗಬಾರ್ದು ಹಂಗೆ ಮಾಡಿರ್ತಾರೆ ಹೆಂಗಿತ್ತು ಅಂದ್ಬಿಟ್ಟು ಟೇಸ್ಟ್ ಮಾತ್ರ ಅವೇ ಸಮವಾಗಿತ್ತು ಬಟ್ ಯಾವುದೇ ಥರದ ಸ್ಮೆಲ್ಗಳೇನು ಇರಲಿಲ್ಲ ಅದರಲ್ಲಿ ಜಾಸ್ತಿ ಓವರ್ ಸ್ಮೆಲ್ಗಳಿರಲಿಲ್ಲ ನೋಡ್ತೇ ನಾನು ತಟ್ಟೆ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದೀನಿ ನಾನು ಸೊ ಲಾಸ್ಟಿಗೆ ಅನ್ನ ಸಾಂಬಾರು ಅನ್ನ ರಸಮ್ಮು ಅನ್ನ ಮತ್ತು ಮೊಸರು ಅಥವಾ ಮಜ್ಜಿಗೆ ಇತ್ತು ಸೊ ಅಡುಗೆ ಅಂತೂ ಎರಡು ಮಾತಾಡೋವಾಗಿಲ್ಲ ಸೊ ಆ್ಯಕ್ಚುಲಿ ಕ್ಯಾಟ್ರಿಂಗ್ ಒಪ್ಸಿರೋದು ಇವರು ಬಟ್ ಸಖತ್ತಾಗಿತ್ತು ರೀ ನೋಡ್ತಾ ಇದ್ರಲ್ಲ ಚೆನ್ನಾದಾಲು ಕೋಸಂಬರಿ ಬಜ್ಜಿ ಅದೇ ರೀತಿ ಬೀನ್ಸ್ ಪಲ್ಯ ಪುಲಾವ್ ರಸಮ್ ಸಾಂಬಾರು ತರಕಾರಿ ಸಾರು ವೈಟ್ ರೈಸ್ ಮತ್ತು ಲಾಡು ಬಾಳೆಹಣ್ಣು ಇಷ್ಟನ್ನು ಕೂಡ ಕೊಟ್ಟರು ಸೊ ಇವರೇ ಕ್ಯಾಟ್ರಿಂಗ್ನವರು ನನ್ನ ಮಗ ಎಳಿತಾ ಇದ್ದ ಬಾಬಾ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರಲ್ಲ ಕೊನೆಗೆ ನಾವು ಅರ್ಶಿನ ಕುಂಕುಮ ತೊಗೊಂಡ್ವಿ ನನ್ನ ಮಗ ನಂಗೂ ಇಕ್ಕೊಂತ ಇಕ್ಕಿಸ್ಕೊಂಡೆ ಸೊ ಇವರು ಮೀನಾ ಅಂತ ಹಾಯ್ ಹಲೋ ಫ್ರೆಂಡ್ಸ್ ಜಸ್ಟ್ ಇವಾಗ ಬಂದೆ ಟೈಮ್ ಬಂದು ಇಷ್ಟು ಕರೆಕ್ಟ್ ಶಾರ್ಪ್ 3 o'clock ಆಗಿದೆ ತುಂಬ ಟೈರ್ಡ್ ಆಗಿದೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅನ್ಸತ್ತಲ್ಲ ಸೊ ಬೇಕಾದ್ರೆ ಸ್ವಲ್ಪ ಲೈಕ್ ಬೇಜಾರಿತ್ತು ಓ ಮೈ ಗಾಡ್ ಏನಪ್ಪ ಎಷ್ಟು ದೂರ ಅಂತ ಬಟ್ ತುಂಬ ತುಂಬ ಖುಷಿ ಆಯಿತು ನನಗೆ ಪ್ರತಿಯೊಂದು ಕೂಡ ಅಲ್ಲಿಗೆ ಊಟ ಅವ್ರು ಮಾತಾಡ್ಸಿದ ರೀತಿಯಾಗಿರ್ಬೋದು ಮತ್ತು ಹೇಳ್ತಾರಲ್ಲ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರೆ ಬಟ್ ನಿಜವಾಗ್ಲೂ ನನಗೆ ದೇವ್ರ ಥರನೇ ಸಿಕ್ಕಿದ್ರು ಪಾಪ ಅವರು ಸೊ ಐ ಹೋಪ್ ನೋಡಿದ್ದೀರಾ ಅಂತ ಅನ್ಕೊತೀನಿ ಯಾರು ಏನು ಅನ್ನೋದೆಲ್ಲ ಗೊತ್ತಾಗಿದೆ ಅಂದ್ಕೊತೀನಿ ಬಟ್ ತುಂಬ ಖುಷಿಯಾಯಿತು ನನಗೆ ಸೊ ಜಸ್ಟ್ ಇವಾಗ ಬಂದೆ ಪಾಪು ನೀರು ಕುಡಿತಾ ಇದ್ದಾನೆ ಅವನು ಸ್ವಲ್ಪ ಊಟ ಎಲ್ಲ ತಿನ್ನಿಸ್ಬಿಟ್ಟು ಒಂದ್ಸರಿ ನೆಬಲೈಸೇಷನ್ ಕೊಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ ಸೊ ಜೊತೆಗೆ ನಾನು ನಿಮ್ಮ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದ ದಯವಿಟ್ಟು ಒಂದು ಲೈಕ್ ಮಾಡಿ ಸೊ ನಿಮಗೋಸ್ಕರ ಅಂತಲೇ ನಾನು ಹೊರಗಡೆ ಹೋಗಿದ್ದು ಅಂದರೆ ಬರೀ ಮನೆ ನಾನು ಮಾಡೋ ಕುಕ್ಕಿಂಗು ಬ್ಯೂಟಿ ಬೆಸ್ಟ್ ಬರೀ ಇಷ್ಟೇ ನೋಡಿದ್ರೆ ನಿಮಗೂ ಕೂಡ ಬೇಜಾರು ಅನಿಸ್ತಾ ಇರತ್ತೆ ಸೊ ಒಂದು ಚೇಂಜ್ ಓವರ್ ಬೇಕು ಅನ್ಸುತ್ತಲ್ಲ ಸೊ ಹಾಗಾಗಿ
ನಿಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿತ್ತು. ಸೊ ದಯವಿಟ್ಟು ಇದಕ್ಕೋಸ್ಕರ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸೊ ಬಾಯ್ ಬಾಯ್. ನಿಮ್ಮ ಅಪ್ರಿಷಿಯಸ್ ಟೈಮ್ ಕೊಟ್ಟು ನಾನು ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನನಗೆ. ಬಾಯ್ ಬಾಯ್.